ಇವತ್ತು ಆಲ್ಮಟ್ಟಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕೃಷ್ಣಗೆ ಬಾಗಿನ ಹಾಕೊಂಡು ಅಲ್ಲಿಯ ಬಾಗಲಕೋಟೆ ಬಿಜಾಪುರನ ಜನಪ್ರತಿನಿಧಿಗಳು ಮತ್ತು ಅಲ್ಲಿಯ ವೈದ್ಯರು ಪ್ರತಿ ಎಲ್ಲವನ್ನು ಚರ್ಚೆ ಮಾಡಿ ಇದು ಬೆಳಗಾವಿ ಒಂದು ಅಲ್ಲಿಯೂ ಕೂಡ ಸುವರ್ಣಸೌಧದಲ್ಲಿ ವೈದ್ಯರು ಮತ್ತು ಪ್ರತಿನಿಧಿಗಳನ್ನು ಮಾಡಿ ಅಭಿನಂದನವನ್ನು ಕೂಡ ಪರಿಹಾರ ಮಾಡೋ ಸಾಧ್ಯತೆಯಲ್ಲೇ ತೀರ್ಮಾನಗಳನ್ನು ನಾಳೆ ಸರ್ ಈಗ ಎರಡು ದಿನ ಇದೆ ಸರ್ ಶಾಲೆ ಆರಂಭವಾಗುತ್ತೆ ಯಾವ ರೀತಿಯಾಗಿ ಮತ್ತು ಮಕ್ಕಳು ಆರಂಭಕ್ಕೆ ಆಗಲೇ ತಯಾರಿ ಮಾಡಿದ್ದೇವೆ. ಸರ್ಕಾರ ಮತ್ತು ಖಾಸಗಿ ಶಾಲೆಗೆ ಸೂಕ್ತ ನಿರ್ದೇಶನ ಕೊಟ್ಟಿದೆ ಯಾವ ರೀತಿ ಮಕ್ಕಳನ್ನು ಕರ್ಕೊಂಡ್ಬರಬೇಕು, ಅಲ್ಲಿ ಪೇರೆಂಟ್ಸ್ಗಳ ಅನುಮತಿ ಪಡಿಬೇಕು, ಪಾಲಕರ ಅನುಮತಿ ಪಡ್ಕೋಬೇಕು, ಮತ್ತು ಅಲ್ಲಿ ಯಾವ ರೀತಿ ತುಂಬಿಸುವ ವ್ಯವಸ್ಥೆ ಮತ್ತು ಆಲ್ಟರ್ನೇಟ್ ಡೇಸ್ ಶಿಫ್ಟ್ ವೈಸ್ ಏನು ಮಾಡಬೇಕು ಸಂಪೂರ್ಣವಾಗಿ ನಾವು ಸ್ಯಾನಿಟೈಸೇಷನ್ ಮಾಡಿ ನಾಳೆ ನಾಲ್ಕು ಪ್ರಾರಂಭ ಆಗುತ್ತೆ. ಹನ್ನೆರಡು ಮೂರು ಶಾಲೆಗೆ ನಾನೇ ನಮ್ಮ ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ನಾಗೇಶ್ ಅವರಿಗೆ ಬೆಂಗಳೂರು ಮತ್ತು ಇತರೆಲ್ಲ ನೋಡ್ತೀನಿ. ನಾವು ಅತ್ಯಂತ ಕಾಳಜಿಯನ್ನು ಮಾಡಿದ್ದೇವೆ. ಮಕ್ಕಳು ಶಾಲೆಗೆ ಬರಬೇಕು, ಕಲಿಕೆ ಆಗಬೇಕು, ಅದರ ಜೊತೆಗೆ ಕೋವಿಡ್ ಸುರಕ್ಷತೆಯೂ ಆಗಬೇಕು. ಈ ನಿಟ್ಟಿನಲ್ಲಿ ಕ್ರಮ ಸರ್ ಪೋಷಕರಿಗೆ ಮಕ್ಕಳಿಗೆ ಏನು ಸಂದೇಶ ಕೊಡ್ತೀರಿ ಸರ್? ಪೋಷಕರಿಗೆ ತಾವು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ, ಮಕ್ಕಳ ಅವರಿಗೆ ಬೆಳೆಯಬಹುದು ಮತ್ತು ಮಕ್ಕಳ ಆರೋಗ್ಯದಲ್ಲಿ ಗಮನ ಇರಬೇಕು. ಮತ್ತು ಅವರು ಶಾಲೆಗೆ ಹೋಗಿ ಬಂದ ತಕ್ಷಣವೇ ಅವರ ಸಂಪೂರ್ಣವಾದಂಥ ಅವ್ರ ಮೇಲೆ ನಿಗಾ ಇಟ್ಕೊಳ್ಳಿ ಅನ್ನುವಂಥದ್ದನ್ನು. ಅಂದರೆ ಯಾರು ಆತಂಕಕ್ಕೆ ಒಳಗಾಗದಲ್ಲಿ ಶಾಲೆ ಬನ್ನಿ ಅಂತ ಹೇಳ್ತೀನಿ. ವಿದ್ಯಾರ್ಥಿ ನಾವು ಶಾಲೆ ಪ್ರಾರಂಭ ಮಾಡೋ ಉದ್ದೇಶನೇ ನಿಧಾನವಾಗಿ ಮಕ್ಕಳು ಶಾಲೆಗೆ ಬರಬೇಕು. ನಾವು ಒಂದೂರು ವರ್ಷ ಶಾಲೆಗೆ ಹೋಗಿಲ್ಲ, ಹೀಗಾಗಿ ನಿಧಾನವಾಗಿ ಬರಬೇಕು, ಆತಂಕವಾಗಿ ಅದರ ಒಂದು ಅಟೆಂಡೆನ್ಸ್ ಆಗಬೇಕು ಅಂತ ನಮ್ಮ ಚಿಂತನೆ.